ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಆರಂಭ ಆಗಿದೆ ಮಧ್ಯಾಹ್ನ 2 ಗಂಟೆಯಿಂದ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ पवर टीवी समीक्षे के मतदार सख्त रेस्पॉन्स निरंतर करे माता महदेवपुर विधानसभा क्षेत्र मतदार संजे 5 गंटे वर्गू कूड़ा कॉल माड़ी वोट माड़ोदक्के अवकाश इदे इदर बग्गे माहितिना नीडुत्तारे सद्यद ट्रेंड हेगिदे महदेवपुर विधानसभा क्षेत्रदल्ली अन्नुवंत विचारवागि नम्म प्रतिनिधि आनंद नेर संपर्कदल्ली जॉइन आगिद्दारे आनंद पवर टीवी कॉल माड़ी वोट माड़ी अभियान एनिदे सख्त रेस्पॉन्स सिग्ता इदे इवत्तु महदेवपुर विधानसभा क्षेत्र सावीरारु संख्येयल्ली कॉल्स बर्ता इदे सद्य महदेवपुर विधानसभा क्षेत्र ट्रेंड हेगिदे याव याव पक्षद नडुवे नेर नेरवादंत फाइट इदे प्लीज गो अहेड आनंद सिंधुरा प्रमुख अरविंद लिंबावली बारी सततवा महदेवपुर विधानसभा क्षेत्र आय्क बंद 2008 2013 2018 बारिया कूड़ा आय्क बंद जो सचिव कार्यवान कूड़ा है आदि यह बारी अरविंद लिंबावली अस्ट सुलभ अल अंत कानते याक्रे क्षेत्र मतदार बदलावे बयसता अचार नमें गता नोड़ा अरविंद लिंबावली ಕ್ಷೇತ್ರ ಮಹದೇವಪುರ ಕ್ಷೇತ್ರ ಏನಿದೆ ಅದು ಇಡಿ ಬೆಂಗಳೂರು ಬಿಬಿಎಂಪಿ ಗೆ ಏನಿದೆ ಇದಕ್ಕೆ ಅತಿ ದೊಡ್ಡ ರೆವಿನ್ಯೂ ಕೊಡತಕ್ಕಂತ ಒಂದು ಕ್ಷೇತ್ರ ಆಗಿದೆ ಆದರೆ ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು ಅಪವಾದವು ಕೂಡ ಇರತಕ್ಕಂತದ್ದು ಅದರಲ್ಲೂ ಕೂಡ ಇತ್ತೀಚೆಗೆ ರಾಜಕಾಲುವೆ ಒತ್ತುವರಿ ವಿಚಾರ ಏನಿತ್ತು ಆ ರಾಜಕಾಲುವೆ ಒತ್ತುವರಿ ವಿಚಾರದಲ್ಲಿ ಬಡವರ ಮನೆಗಳನ್ನು ನೆಲಸಮ ಮಾಡತಕ್ಕಂತ ಒಂದು ಕೆಲಸಗಳು ಆಗಿತ್ತು ಆ ಸಂದರ್ಭದಲ್ಲಿ ಕೆಲವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅರವಿಂದ ಲಿಂಬಾವಳಿ ಅವರು ಅನ್ನೋ ಒಂದು ಅಪವಾದನು ಕೂಡ ಅವರ ಮೇಲೆ ಇರತಕ್ಕಂತದ್ದು ಅದರ ಜೊತೆ ಜೊತೆಗೆ ಇತ್ತೀಚೆಗೆ ಚಿಲುಮೆ ಸಂಸ್ಥೆ ಒಂದು ಹಗರಣ ಏನು ನಡೆದಿತ್ತು ಮತದಾರರ ಮಾಹಿತಿ ಕಳವು ಪ್ರಕರಣ ಅದು ಕೂಡ ಮಹದೇವಪುರದಲ್ಲೇ ನಡೆದಿರತಕ್ಕಂತದ್ದು ಹಾಗಾಗಿ ಇನ್ನೂ ಕೂಡ ಅಲ್ಲಿ ಮತದಾರರ ಪಟ್ಟಿ ಅಂತಿಮ ಆಗಿಲ್ಲ ಆ ಅಪಕ್ಯಾತಿಯೂ ಕೂಡ ಈಗ ಬಿಜೆಪಿ ನಾಯಕರ ಮೇಲೆ ಇದೆ ಇದೇ ಅಲ್ಲದೆ ಅಲ್ಲಿ ಪ್ರಮುಖವಾಗಿ ಕುಡಿಯುವ ನೀರಿನ ಸಮಸ್ಯೆಗಳು ಇರತಕ್ಕಂತದ್ದು ಹಾಗೆ ಐಟಿಬಿಟಿ ಅಂತ ದೊಡ್ಡ ದೊಡ್ಡ ಕಂಪನಿಗಳು ಇದ್ದರೂ ಕೂಡ ಆ ಒಂದು ಭಾಗದಲ್ಲಿ ಕಸದ ಸಮಸ್ಯೆ ಇದೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇರತಕ್ಕಂತದ್ದು ಹಾಗಾಗಿ ಈ ಬಾರಿ ಕ್ಷೇತ್ರದ ಜನ ಬದಲಾವಣೆಯನ್ನು ಬಯಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಕಳೆದ ಬಾರಿ ಎಸಿ ಶ್ರೀನಿವಾಸ್ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಇದ್ದರು ಅವರು ಸುಮಾರು ಒಂದು 17.5 ಸಾವಿರ ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ರು ಈ ಬಾರಿ ಕಾಂಗ್ರೆಸ್ ಇಂದ ಎಚ್ ನಾಗೇಶ್ ಅವರು ಹಿಂದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು ಬಿಜೆಪಿ ಸರ್ಕಾರಕ್ಕೆ ಸಂಪೂರ್ಣವಾದಂತ ಒಂದು ಬೆಂಬಲವನ್ನ ಕೊಟ್ಟು ಕೆಳದ 2 ದಿನಗಳ ಹಿಂದೆಯಷ್ಟೇ ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು ಜೊತೆಗೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಹದೇವಪುರ ಕ್ಷೇತ್ರದ ಟಿಕೆಟ್ ಗಾಗಿ ಫೈಟ್ ಅನ್ನು ನಡೆಸುತ್ತಾ ಇದ್ದಾರೆ ಅವರಿಗೆ ಟಿಕೆಟ್ ನೀಡತಕ್ಕಂತ ಒಂದು ಸಾಧ್ಯತೆ ಇದೆ ಇದರ ಜೊತೆಗೆ ಪುಷ್ಪಾ ಅಮರನಾಥ್ ಅವರು ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿರತಕ್ಕಂತದ್ದು ಆದರೆ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಅವರು ಮಹದೇವಪುರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಒಂದು ಸಭೆಗಳನ್ನು ನಡೆಸುತ್ತಾ ಇಲ್ಲ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿಲ್ಲ ಅನ್ನೋದು ಅಪವಾದ ಇದೆ ಈ ಕಡೆ ನಾಗೇಶ್ ಅವರು ಕ್ಷೇತ್ರದಲ್ಲಿ ಫುಲ್ ರೌಂಡ್ಸ್ ಅನ್ನು ಆಗ್ತಿರತಕ್ಕಂತ ಒಂದು ವಿಚಾರಗಳು ಕೂಡ ಗಮನಕ್ಕೆ ಬರ್ತಾ ಇರತಕ್ಕಂತದ್ದು ಹಾಗಾಗಿ ಈ ಬಾರಿ ಬಹುತೇಕ ಎಚ್ ನಾಗೇಶ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡತಕ್ಕಂತ ಒಂದು ಸಾಧ್ಯತೆ ಇದೆ ಪ್ರಮುಖವಾಗಿ ಎಸ್ಸಿ ಸಮುದಾಯ ಅಲ್ಲಿ ಬಹಳಷ್ಟು ಒಂದು ಸ್ಟ್ರಾಂಗ್ ಇರತಕ್ಕಂತದ್ದು ಎಸ್ಸಿ ಎಸ್ಟಿ ಸಮುದಾಯದಲ್ಲಿ ಸುಮಾರು 215,000 ಓಟುಗಳಷ್ಟಿದೆ ಹಾಗೆ ಓಬಿಸಿ ಮತಗಳು ಸುಮಾರು 95,000 ಮತಗಳು ಇರತಕ್ಕಂತದ್ದು ಮತ್ತೆ ಒಕ್ಕಲಿಗ ಮತಗಳು ಕೂಡ 94,000 ದಷ್ಟು ಹಾಗೆ ಮುಸ್ಲಿಂ ಮತಗಳು 45,000 ಇರತಕ್ಕಂತದ್ದು ಈ ನಾಲ್ಕು ಕ್ಯಾಸ್ಟ್ ಗಳೇನಿದೆ ಇವ ಈ ಒಂದು ಸಮುದಾಯಗಳು ನಿರ್ಣಾಯಕ ಪಾತ್ರವನ್ನ ಎಲೆಕ್ಷನ್ ಅಲ್ಲಿ ಮಾಡುತ್ತೆ ಹಾಗಾಗಿ ಆಯಾ ಸಮುದಾಯಗಳ ಓಲೈಕೆಗೆ ಬಹಳಷ್ಟು ಒಂದು ತಂತ್ರಗಾಲಿಕೆಗಳನ್ನು ನಡೆಸ್ತಾ ಇದ್ರು ಕೂಡ ಮಹದೇವಪುರ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಎಸ್ಸಿ ಅಭ್ಯರ್ಥಿಗಳನ್ನ ಕಳಕ್ಕೆ ಇಳಿಸಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡ್ಕೊಳ್ಳೋದಕ್ಕೆ ಈಗ ನಾಗೇಶ್ ಅವರು ಹಾಗೆ ಅರವಿಂದ ಲಿಂಬಾವಳಿ ಅವರು ಮುಂದಾಗಿರತಕ್ಕಂತದ್ದು ಓಕೆ ರೈಟ್